जैल वापस बर्तन ಬರ್ತಾ ಇದ್ದಾನಾ ಯಾವತ್ತೋ ಕಿತ್ ಬಿಸಾಕ್ತಿದ್ದೆ ಆದ್ರೆ ಅವನು ಹೂವು ಆ ಹೂವು ನನ್ನ ಮುಡಿಗೆ ಮಾತ್ರ ಸೇರಬೇಕು ಅಂದ್ರೆ ನನ್ನ ಮಗ ಜೈಲ್ ನಿಂದ ರಿಲೀಸ್ ಆಗಿ ವಾಪಸ್ ಬರ್ತಾರೆದೆ ತಪ್ಪ ಹೂವು ಗಿಡದಲ್ಲಿದ್ದಾಗ ಜೋಪಾನವಾಗಿತ್ತು ಕೆಳಗೆ ಬಿತ್ತು ಚೆಲ್ಲಿ ಕಣ್ಮರೆ ಆಗುತ್ತೆ ಅನ್ನೋ ಭಯ ನನಗೆ ಕಾಡ್ತಿದೆ ಋತು ನೀನು ಏನು ಹೇಳ್ತಿದ್ದೀ ನನಗೆ ಒಂದು ಅರ್ಥ ಆಗ್ತಿಲ್ಲ ಪ್ಲೀಸ್ ಸ್ವಲ್ಪ ಅರ್ಥ ಆಗೋಂಗ್ ಬಿಡಿಸಿ ಹೇಳೆ ಆ ಅಂಜುಗೊಂದ್ ಗತಿ ಆದ್ಮೇಲೆ ನಿಮ್ಮ ಮಗ ರಿಲೀಸ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ನಾವು ಇಷ್ಟು ದಿನ ಪಟ್ಟ ಕಷ್ಟನಲ್ಲ ನಿಮ್ಮ ಮಗ ಎಲ್ಲಿ ಹಾಳು ಮಾಡ್ತಾನೆ ಅನ್ನೋ ಭಯ ನಾವು ಸುಮ್ಮನೆ ಇರಬಾರದು ನೀನು ತುಂಬಾ ಬುದ್ಧಿವಂತೆ ಏನಾದರೂ ಮಾಡು ನೀನ್ ಬಿಡಮ್ಮ ಮಾಡೇ ಮಾಡ್ತೀಯ ನಿಮ್ಮ ಮಗ ಹೇಗ್ ಸಕಲೇಶಪುರದಿಂದ ವಾಪಸ್ ಬರ್ತಾನೋ ನಾನು ನೋಡ್ತೀನಿ ಓ ನೋ ಸೂರಜ್ ನೀನೀಗ ಬೆಂಗಳೂರಿಗೆ ಹೋಗ್ತಾ ಇದ್ದೀಯಾ आ देवर दयेयिंद बेल सिक्की उसिराडो हागागिदे निन्न विषय एल्लू होरगे बरदेरो हागे कापाडोद्रल्ली एल्लर पालू इदे कडे गळिगेलंतू आ एसए विजय कुमार कूड तुंबा कोऑपरेट माडिद्रु इन्मेले सूरज निनगे निजवाद जवाबदारियुत केलस इरोदु जवाबदारी केलसना एनु मेडम अदु मोदलनेदागि नावु यारू सह निन्न जोते बरोदिल्ल इरोदु इल्ल ನೀನು ನಿನ್ನ ಎಲ್ಲಾ ಕೆಲಸ ವ್ಯವಹಾರಗಳನ್ನು ಸಕ್ಸೆಸ್ಫುಲ್ ಆಗಿ ಮುಗಿಸ್ಕೊಂಡು ಹೋಗೋ ತರ ಹೋಗಬೇಕು ಅವರು ಕೇಳೋ ಎಲ್ಲಾ ಪ್ರಶ್ನೆಗಳಿಗೆ ನಿನ್ನಿಂದ ಸ್ಪಷ್ಟವಾದ ಉತ್ತರ ಸಿಗಬೇಕು ಆ ಮನೆಗೆ ನಿನ್ನ ಎಂಟ್ರಿ ಅವರ ಎಲ್ಲಾ ಗೊಂದಲಗಳಿಗೆ ತೆರೆ ಎಳಿಬೇಕು ಹೌದು ಸೂರಜ್ ಅವರ ಎಲ್ಲಾ ಚಿಂತೆ ದುಃಖನ ವಿತ್ ಇನ್ ಮಿನಿಟ್ ಅಲ್ಲಿ ಬಗೆಹರಿಯೋ ತರ ನೀನು ಮಾಡಬೇಕು ಅಲ್ಲೇನೂ ಆಗಿಲ್ಲ ಎಲ್ಲ ಓಕೆ ಅನ್ನೋ ತರ ನೀ ನಟಿಸಬೇಕು ಸೂರಜ್ ನಟಿಸೋದು ಅಷ್ಟು ಸುಲಭ ಅಲ್ಲ ಏನು ಮಾಡೋದು ನಟಿಸಲೇಬೇಕು ಆ ದೇವರು ಪ್ರತಿಯೊಬ್ಬರಲ್ಲೂ ಈ ಕಲೆ ಕೊಟ್ಟಿರ್ತಾನೆ ಅದು ಹೊರಗೆ ಬರೋದು ಇಂತ ಸಂದಿಗ್ಧ ಪರಿಸ್ಥಿತಿನಲ್ಲೇ ಸರಿ ಮೇಡಂ ಖಂಡಿತ ನೀ ಹೇಳಿದಂಗೆ ನಡೆಕೊಳ್ತೀನಿ ಸೂರಜ್ ನೀ ನಾ ಮನೆಗೆ ಕೇವಲ ಅಳಿಯ ಮಾತ್ರ ಅಲ್ಲ ಮಗನಾಗಿರಬೇಕು ಋತುಪುಟ ಏನು ಮಾಡಕ್ಕೆ ಹೋಗಿ ಸೂರಜ್ಗೆ ಅಪಾಯ ಮಾಡಿಬಿಟ್ಟಿಯಾ ಬರ್ತೀನಿ ಮೇಡಮ್ ಹುಷಾರು
ಸತ್ಯಾಂಶ ಏನು ಅನ್ನೋದನ್ನ ವಿಜಯಲಕ್ಷ್ಮಿ ಅವರಿಗೆ ಹೇಳಿಬಿಡೋದು ಒಳ್ಳೆಯದು ಅನಿಸುತ್ತೆ. ವಿಷಯ ಕೇಳಿದ ಕೂಡಲೇ ಅವ್ರಿಗೂ ಆಘಾತ ಆಗಬಹುದು, ಆದರೆ ನಿಧಾನಕ್ಕೆ ಅರ್ಥ ಮಾಡ್ಕೋತಾರೆ, ಚೇತರಿಸ್ಕೋತಾರೆ, ಅರ್ಗಿಸ್ಕೋತಾರೆ.